ವೇದಾಂಗ ವೇದಗಳ ಅಧ್ಯಯನದಲ್ಲಿ ವೇದಾಂಗಗಳು ಬಹಳ ಮುಖ್ಯವಾದವು. ವೇದವು ಆರು ವೇದಾಂಗಗಳನ್ನು ಹೊಂದಿದೆ. ವೇದಗಳ ಅಧ್ಯಯನ ಮಾಡುವ ವಿದ್ಯಾರ್ಥಿಯು ಕಡ್ಡಾಯವಾಗಿ ಈ ಆರು ವೇದಾಂಗಗಳನ್ನು ಅಭ್ಯಸಿಸಿ ಪ್ರವೀಣರಾಗಬೇಕು. ತದನಂತರವೇ ವೇದಗಳ ಅಧ್ಯಯನ ಸಾಧ್ಯ ಹಾಗೂ ಅರ್ಥಪೂರ್ಣ. ಆರು ವೇದಾಂಗಗಳು. ವೇದಗಳ ಸ್ಪಷ್ಟ ಜ್ಞಾನವನ್ನು ಪಡೆದುಕೊಳ್ಳಲು ಮತ್ತು ಅದರ ಬಳಕೆಗಾಗಿ ಆರು ವೇದಾಂಗ ಶಾಸ್ತ್ರಗಳನ್ನು ವೇದಕ್ಕೂ ಮೊದಲು ಕಡ್ಡಾಯವಾಗಿ ಅಧ್ಯಯನ ಮಾಡಬೇಕು. ಶಿಕ್ಷಾ ಶಾಸ್ತ್ರ ವೇದ ಪುರುಷನ ಮೂಗು. ವ್ಯಾಕರಣ ಶಾಸ್ತ್ರ ವೇದ ಪುರುಷನ ಬಾಯಿ. ಕಲ್ಪಶಾಸ್ತ್ರ ವೇದ ಪುರುಷನ ಕೈ. ನಿರುಕ್ತಶಾಸ್ತ್ರ ವೇದ ಪುರುಷನ ಕಿವಿ. ಛಂದಸ್ ಶಾಸ್ತ್ರ ವೇದ ಪುರುಷನ ಪಾದ. ಜ್ಯೋತಿಷ್ಯ ಶಾಸ್ತ್ರ ವೇದ ಪುರುಷನ ಕಣ್ಣು. ವೇದ ಪುರುಷನ ಕಲ್ಪನೆ ಮತ್ತು ವಿವಿಧ ಶಾಸ್ತ್ರಗಳನ್ನು ವೇದ ಪುರುಷನ ಅಂಗಗಳಿಗೆ ಹೋಲಿಸುವ ಕಾರಣವೇನೆಂದರೆ ಶಾಸ್ತ್ರದ ಮುಖ್ಯ ಉದ್ದೇಶವನ್ನು ತೋರಿಸುವುದಾಗಿದೆ. ಶಿಕ್ಷಾ ಶಾಸ್ತ್ರ ವೇದದ ಆರು ವೇದಾಂಗಗಳಲ್ಲಿ ಮೊದಲನೆಯದು ಶಿಕ್ಷಾ ಶಾಸ್ತ್ರ ವೇದ ಪುರುಷನ ಮೂಗು. ಇಲ್ಲಿ ಮೂಗಿನ ಕಾರ್ಯವು ಉಸಿರಾಟದ ಕ್ರಿಯೆಯಾಗಿದೆ. ವೇದ ಮಂತ್ರಗಳ ಉಸಿರಾಗಿ ಶಿಕ್ಷಾ ಶಾಸ್ತ್ರವು ಕಾರ್ಯನಿರ್ವಹಿಸುತ್ತದೆ. ಶಿಕ್ಷಾ ಶಾಸ್ತ್ರ
ಶಾಸ್ತ್ರವು ವರ್ಣ ಸ್ವರ ಮಾತ್ರ ಫಲ ಸಾಮ ಮತ್ತು ಸಂತಾನಗಳನ್ನು ಒಳಗೊಂಡಿದೆ. ಪ್ರತಿ ಒಂದು ಮಂತ್ರವು ಶಿಕ್ಷಾಶಾಸ್ತ್ರಕ್ಕೆ ಅನುಗುಣವಾಗಿ ಪ್ರಯೋಗಿಸಲ್ಪಡುತ್ತದೆ. ವ್ಯಾಕರಣ ಶಾಸ್ತ್ರ. ವ್ಯಾಕರಣ ಶಾಸ್ತ್ರವು ವೇದ ಪುರುಷನ ಬಾಯಿಯಾಗಿದೆ. ವ್ಯಾಕರಣವು ಭಾಷೆಯ ಲಕ್ಷಣಗಳನ್ನು ವ್ಯವಹರಿಸುತ್ತದೆ. ಅತ್ಯಂತ ವ್ಯಾಪಕವಾಗಿ ಬಳಸಲಾಗುವ ಮತ್ತು ಮುಖ್ಯವಾದ ವ್ಯಾಕರಣ ಶಾಸ್ತ್ರವು ಪಾಣಿನೀಯ ಅಷ್ಟಾಧ್ಯಾಯಿ ಪಾಣಿನಿಯ ಸೂತ್ರಗಳ ಮೇಲೆ ವರರುಚಿಯು ವಾರ್ತಿಕವನ್ನು ಪತಂಜಲಿಯು ಭಾಷ್ಯವನ್ನು ಬರೆದಿದ್ದಾರೆ. ಪಾಣಿನಿಯ ಅಷ್ಟಾಧ್ಯಾಯಿಗೂ ಮುನ್ನ 9 ವ್ಯಾಕರಣ ಶಾಸ್ತ್ರಗಳಿದ್ದವು. ವರ್ತಮಾನ ಕಾಲದಲ್ಲಿ ಈ 3 ಗ್ರಂಥಗಳು ಸಂಸ್ಕೃತ ವ್ಯಾಕರಣ ಅಧ್ಯಯನದ ಮುಖ್ಯ ಗ್ರಂಥಗಳಾಗಿವೆ. ನಿರುಕ್ತ ಶಾಸ್ತ್ರ. ನಿರುಕ್ತ ಶಾಸ್ತ್ರವು ವೇದ ಪುರುಷನ ಕಿವಿಯಾಗಿದೆ. ನಿರುಕ್ತ ಶಾಸ್ತ್ರವು ವೈದಿಕ ಶಬ್ದಕೋಶವಾಗಿದೆ. ನಿಘಂಟವು ನಿರುಕ್ತ ಶಾಸ್ತ್ರದ ಮತ್ತೊಂದು ರೂಪವಾಗಿದೆ. ನಿರುಕ್ತ ಶಾಸ್ತ್ರವು ಪದಗಳ ಉತ್ಪತ್ತಿ ಮತ್ತು ಅವುಗಳ ಮೂಲದೊಂದಿಗೆ ವ್ಯವಹರಿಸುತ್ತದೆ. ನಿರುಕ್ತ ಶಾಸ್ತ್ರವು ವೇದದಲ್ಲಿನ ಅಪರೂಪದ ಪದಗಳ
ಅರ್ಥವನ್ನು ವಿವರಿಸುತ್ತದೆ ಮತ್ತು ನಿರ್ದಿಷ್ಟ ಸಂದರ್ಭಗಳಲ್ಲಿ ಅವುಗಳನ್ನು ಹೇಗೆ ಅಥವಾ ಏಕೆ ಬಳಸಲಾಗುತ್ತದೆ ಎಂಬುದನ್ನು ವಿವರಿಸುತ್ತದೆ. ಯಾಸ್ಕ ಮುನಿಯ ನಿರುಕ್ತಶಾಸ್ತ್ರವು ಅತ್ಯಂತ ಮುಖ್ಯವೆಂದು ಪರಿಗಣಿಸಲಾಗಿದೆ. ಪ್ರತಿಯೊಂದು ಪದಕ್ಕೂ ಅದರ ಇಂದಿನ ಕಾರಣವಿದೆ. ನಿರುಕ್ತಶಾಸ್ತ್ರವು ಪದಗಳ ಬಗ್ಗೆ ವಿಚಾರಣೆ ನಡೆಸುತ್ತದೆ ಮತ್ತು ಅದರ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ. ನಿರುಕ್ತಶಾಸ್ತ್ರವು ಪ್ರತಿ ಪದಗಳ ಮೂಲಕ್ಕೆ ಹೋಗುವ ಮೂಲಕ ಪದಗಳ ಅರ್ಥವನ್ನು ವಿವರಿಸುತ್ತದೆ. ಅದಕ್ಕಾಗಿಯೇ ಇದನ್ನು ವೇದ ಪುರುಷನ ಕಿವಿ ಎಂದು ಕರೆಯಲಾಗುತ್ತದೆ. ಕಲ್ಪಶಾಸ್ತ್ರ. ಕಲ್ಪಶಾಸ್ತ್ರವು ವೇದ ಪುರುಷನ ಕೈ ಆಗಿದೆ. ಕೈಯನ್ನು ಕರ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅದರಿಂದ ವೈದಿಕ ಕರ್ಮಗಳನ್ನು ಮಾಡಲಾಗುತ್ತದೆ. ಕಲ್ಪಶಾಸ್ತ್ರವು ವೈದಿಕ ಕರ್ಮಗಳನ್ನು ನಿರ್ದೇಶಿಸುವ ಶಾಸ್ತ್ರವಾಗಿದೆ. ಒಬ್ಬ ವ್ಯಕ್ತಿಯು ವೇದವನ್ನು ಪಠಿಸಲು ಕಲಿಯುತ್ತಾನೆ. ಶಿಕ್ಷಾ, ವ್ಯಾಕರಣ, ಛಂದಸ್, ನಿರುಕ್ತ ಮತ್ತು ಜ್ಯೋತಿಷ್ಯವನ್ನು ಅಧ್ಯಯನ ಮಾಡುತ್ತಾನೆ. ತದನಂತರ ಏನು ಮಾಡುತ್ತಾನೆ? ಅವನು ತಾನು ಕಲಿತ ಶಾಸ್ತ್ರಗಳನ್ನು ಪ್ರಯೋಗಕ್ಕೆ ತರಬೇಕಾಗುತ್ತದೆ. ಕಲ್ಪಶಾಸ್ತ್ರ ಯಜ್ಞಾದಿ
ವೈದಿಕ ಕರ್ಮಗಳ ಅನುಷ್ಠಾನ ಶಾಸ್ತ್ರವಾಗಿದೆ. ಒಬ್ಬ ಮನುಷ್ಯನು ವೇದವನ್ನು ಯಾಕೆ ಕಲಿಯುತ್ತಾನೆ? ಶಿಕ್ಷಾಶಾಸ್ತ್ರ, ವ್ಯಾಕರಣ ಮತ್ತು ಛಂದಸ್ಸುಗಳನ್ನು ಕಲಿಯುವುದರ ಮೂಲಕ ತಮ್ಮ ಧ್ವನಿಯ ಶುದ್ಧತೆ ಮತ್ತು ಧ್ವನಿಯ ಕುರಿತು ಪರಿಪೂರ್ಣತೆಯನ್ನು ಪಡೆಯಲು ಅವರು ಪ್ರಯತ್ನಗಳನ್ನು ಏಕೆ ಮಾಡುತ್ತಾರೆ? ಆಚರಣೆಗಳನ್ನು ನಡೆಸಲು ಸರಿಯಾದ ಸಮಯವನ್ನು ಕಂಡುಹಿಡಿಯಲು ಯಾಕೆ ಜ್ಯೋತಿಷ್ಯವನ್ನು ಕಲಿಯುತ್ತಾನೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ವೈದಿಕ ಕರ್ಮಗಳ ಪ್ರಯೋಗಕ್ಕಾಗಿ ಕಲ್ಪಶಾಸ್ತ್ರಗಳು ಈ ವೈದಿಕ ಕರ್ಮಗಳ ವಿಧಿ ವಿಧಾನಗಳನ್ನು ತಿಳಿಯಪಡಿಸುತ್ತದೆ. ವೈದಿಕ ಕರ್ಮಗಳನ್ನು ನಡೆಸುವುದು ಹೇಗೆ? ನಾಲ್ಕು ವರ್ಣಗಳ ಮೇಲೆ ಮತ್ತು ನಾಲ್ಕು ಆಶ್ರಮಗಳ ಜನರಿಗೆ ವಿಧಿಸಲಾದ ಆಚರಣೆಗಳು ಯಾವುವು? ಈ ವಿವಿಧ ಆಚರಣೆಗಳಲ್ಲಿ ಮಂತ್ರಗಳನ್ನು ಪಠಿಸಬೇಕಾದ ಕ್ರಮಗಳೇನು? ವಿನಿಯೋಗಿಸಬೇಕಾದ ವಸ್ತುಗಳು ಯಾವುವು? ಯಾವ ವಿಧದ ಕರಣಗಳನ್ನು ಬಳಸಬೇಕು ಮತ್ತು ವಿವಿಧ ಆಚರಣೆಗಳಿಗಾಗಿ ಎಷ್ಟು ಮಂದಿ ಋತ್ವಿಕರ ಅಗತ್ಯವಿರುತ್ತದೆ? ಇವೆಲ್ಲವೂ ಕಲ್ಪಶಾಸ್ತ್ರದ ಪ್ರಮುಖ
ವಿಷಯಗಳು. ಕಲ್ಪಶಾಸ್ತ್ರದ ವಿಧಗಳು. ಕಲ್ಪಸೂತ್ರಗಳ ವಿಧಗಳು. ಶ್ರೌತ ಸೂತ್ರಗಳು. ಯಜ್ಞ ಯಾಗಾದಿ ವೈದಿಕ ಕರ್ಮಗಳನ್ನು ವಿವರಿಸುವ ಶಾಸ್ತ್ರಗಳು. ಸುಲ್ಭ ಸೂತ್ರಗಳು. ಯಜ್ಞ ಯಾಗಾದಿಗಳನ್ನು ಮಾಡುವ ಸ್ಥಳಗಳು ಮತ್ತು ಸೂಕ್ತ ನಿರ್ಮಾಣಗಳನ್ನು ನಿರ್ಮಿಸಲು ಅವಶ್ಯಕವಾದ ಗುರುತುಗಳು ಮತ್ತು ಮಾಪನಗಳನ್ನು ವಿವರಿಸುವ ಶಾಸ್ತ್ರಗಳು. ಗೃಹ್ಯ ಸೂತ್ರಗಳು. ಗೃಹಸ್ಥ ಜೀವನದ ಕರ್ಮ ಹಾಗೂ ಕರ್ತವ್ಯಗಳನ್ನು ವಿವರಿಸುವ ಶಾಸ್ತ್ರಗಳು. ಧರ್ಮಸೂತ್ರಗಳು. ಸಾಮಾಜಿಕ ಜೀವನ ವ್ಯವಸ್ಥೆ, ನೈತಿಕತೆ, ಸಂಪ್ರದಾಯ ಮತ್ತು ಕಾನೂನುಗಳನ್ನು ವಿವರಿಸುವ ಶಾಸ್ತ್ರಗಳು. ಕಲ್ಪ ಶಾಸ್ತ್ರಕ್ಕೆ ಸಂಬಂಧಿಸಿದ ಋಷಿಗಳು ಮತ್ತು ಶಾಸ್ತ್ರಗಳು. ಕಲ್ಪಶಾಸ್ತ್ರಕ್ಕೆ ಕೊಡುಗೆ ನೀಡಿದ ಪ್ರಮುಖ ಋಷಿಗಳು. ಕೃಷ್ಣ ಯಜುರ್ವೇದ, ಆಪಸ್ತಂಭ, ಬೌಧಾಯನ, ವೈಕಾನಸ, ಸತ್ಯಸಾದ, ಭಾರದ್ವಜ, ಅಗ್ನಿವೇಶ, ಅಶ್ವಲಾಯನ ಕಲ್ಪಸೂತ್ರವಿದೆ. ಋಗ್ವೇದ, ಸಾಂಖ್ಯಾಯನ ಕಲ್ಪಸೂತ್ರವಿದೆ. ಶುಕ್ಲಯಜುರ್ವೇದ, ಕಾತ್ಯಾಯನ ಕಲ್ಪಸೂತ್ರವಿದೆ. ಸಾಮವೇದ, ಕಾತ್ಯಾಯನ ದ್ರಾಹ್ಯಾಯನ ಮತ್ತು ಜೈಮಿನಿ ಕಲ್ಪ ಸೂತ್ರಗಳಿವೆ. ವೇದದ ಪ್ರತಿ ಶಾಖೆಗೂ ಕಲ್ಪ ಸೂತ್ರಗಳ ಶ್ರೌತ ಮತ್ತು ಗೃಹ್ಯ ಸೂತ್ರಗಳನ್ನು ಹೊಂದಿದೆ. ಈ ಸೂತ್ರಗಳು ಮಾನವನ
ಜೀವನದಲ್ಲಿ 40 ಸಂಸ್ಕಾರಗಳನ್ನು ವಿವರಿಸುತ್ತವೆ. ಜ್ಯೋತಿಷ ಶಾಸ್ತ್ರ. ಜ್ಯೋತಿಷವು ವೇದ ಪುರುಷನ ಕಣ್ಣಾಗಿದೆ. ಜ್ಯೋತಿಷ್ಯವು 3 ಕಾಂಡಗಳನ್ನು ಹೊಂದಿದೆ. ಆದುದ್ದರಿಂದ ಕಾಂಡ ತ್ರಯಾತ್ಮಕಂ ಎಂದು ಕರೆಯಲ್ಪಡುತ್ತದೆ. ಜ್ಯೋತಿಷ್ಯ ಲೆಕ್ಕಾಚಾರಗಳು ಮುಖ್ಯವಾಗಿ 2 ವಿಧಗಳಲ್ಲಿ ಮಾಡಲಾಗುತ್ತದೆ. ಸೂರ್ಯ ಸಿದ್ಧಾಂತ ಮತ್ತು ತ್ರಿಗ್ ಗಣಿತ. ಗಾರ್ಗ್ಯ ನಾರದ ಮತ್ತು ಪರಾಶರ ಮುಂತಾದ ಋಷಿಗಳು ಜ್ಯೋತಿಷದ ಬಗ್ಗೆ ಸಂಹಿತಗಳನ್ನು ಬರೆದಿದ್ದಾರೆ. ಸೂರ್ಯ ದೇವನು ಮಾಯಾನಿಗೆ ವಿಜ್ಞಾನವನ್ನು ಕಲಿಸುದ್ದರಿಂದ ಆ ಸಿದ್ಧಾಂತಕ್ಕೆ ಸೂರ್ಯ ಸಿದ್ಧಾಂತ ಎಂದು ಕರೆಯಲಾಗುತ್ತದೆ. ಜ್ಯೋತಿಷ ಶಾಸ್ತ್ರದ ಪ್ರಮುಖ ಋಷಿಗಳು ವರಾಹ ಮಿಹಿರ, ಆರ್ಯಭಟ್ಟ ಮತ್ತು ಭಾಸ್ಕರಾಚಾರ್ಯರವರು ಪ್ರಮುಖರು. ವೈದಿಕ ಕರ್ಮಗಳನ್ನು ಗೃಹಗತಿಗಳಿಗೆ ಅನುಗುಣವಾಗಿ ನಿರ್ವಹಿಸಲಾಗುತ್ತದೆ. ಇದನ್ನು ನಿರ್ಧರಿಸಲು ಸೂಕ್ತವಾದ ಮತ್ತು ನಿರ್ದಿಷ್ಟವಾದ ನಿಯಮಗಳಿವೆ. ಗ್ರಹಗಳ ಉತ್ತಮವಾದ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಪ್ರಶಸ್ತವಾದ ಮತ್ತು ಉತ್ತಮವಾದ ಮುಹೂರ್ತವನ್ನು ನಿಗದಿಪಡಿಸಲಾಗುತ್ತದೆ. ಇಲ್ಲಿ
ಮತ್ತೆ ಜ್ಯೋತಿಷ್ಯವು ಕಣ್ಣಿನ ಕಾರ್ಯವನ್ನು ನಿರ್ವಹಿಸುತ್ತದೆ. ವೇದಗಳ ಈ ಅಂಗವನ್ನು ನಯನ ಎಂದು ಕರೆಯಲಾಗುತ್ತದೆ. ಇದರ ಅರ್ಥ ದಾರಿದೀಪ. ಅದರಿಂದ ಇದು ಭವಿಷ್ಯದಲ್ಲಿ ಉಂಟಾಗುವ ಸನ್ನಿವೇಶಗಳ ಕಣ್ಣು. ಖಗೋಳ ವಿಜ್ಞಾನ ಜ್ಯೋತಿಷ್ಯ ಎಂಬುದು ವೈದಿಕ ಕರ್ಮಗಳ ಮುಹೂರ್ತವನ್ನು ನಿಗದಿಪಡಿಸಲು ಇರುವ ಕಣ್ಣು. ಛಂದಸ್ ಶಾಸ್ತ್ರ ಛಂದಸ್ ವೇದ ಪುರುಷನ ಪಾದವನ್ನು ಪ್ರತಿನಿಧಿಸುತ್ತದೆ. ಋಗ್ವೇದ ಮತ್ತು ಸಾಮವೇದವು ಸಂಪೂರ್ಣವಾಗಿ ಕಾವ್ಯ ರೂಪದಲ್ಲಿದೆ. ಯಜುರ್ವೇದವು ಗದ್ಯ ಮತ್ತು ಕಾವ್ಯಗಳನ್ನು ಒಳಗೊಂಡಿದೆ. ವೇದಗಳ ಹೆಚ್ಚು ಭಾಗಗಳು ಛಂದಸ್ಸಿನಲ್ಲಿ ಇರುವುದರಿಂದ ವೇದವನ್ನು ಛಂದಸ್ ಎಂದು ಕೂಡ ಕರೆಯಲಾಗುತ್ತದೆ. ಪಾದಗಳು ಮತ್ತು ಉಚ್ಚಾರಾಂಶಗಳು ನಿರ್ದಿಷ್ಟ ಸಂಖ್ಯೆಗಳನ್ನು ಮತ್ತು ಮಾಪನವನ್ನು ಹೊಂದಿದೆ. ಅಂತಹ ಮಾಪನವನ್ನು ನಿರ್ವಹಿಸುವ ಶಾಸ್ತ್ರವು ಛಂದಸ್ ಶಾಸ್ತ್ರ ಆಗಿದೆ. ಪ್ರಮುಖ ಗ್ರಂಥಗಳೆಂದರೆ ಪಿಂಗಳ ಛಂದಸ್ ಸೂತ್ರ, ಮಂತ್ರ ಪ್ರಯೋಗದಲ್ಲಿ ಋತ್ವಿಜರು ತಮ್ಮ ಕೈಯಿಂದ ತಮ್ಮ ತಲೆಯ ನೆತ್ತಿಯನ್ನು ಸ್ಪರ್ಶಿಸಿ ಮಂತ್ರಕ್ಕೆ ಸಂಬಂಧಿಸಿದ ಋಷಿ ಹೆಸರನ್ನು ತಮ್ಮ ಮೂಗುಗಳನ್ನು ಸ್ಪರ್ಶಿಸಿ ಛಂದಸ್ಸನ್ನು ತಮ್ಮ
ಹೃದಯವನ್ನು ಸ್ಪರ್ಶಿಸಿ ಮಂತ್ರದ ದೇವತೆಯನ್ನು ಆಹ್ವಾನಿಸುತ್ತಾರೆ. ರಾಮಾಯಣಾದಿ ಪುರಾಣಗಳು ಅನುಷ್ಟುಪ್ ಛಂದಸ್ಸಿನಲ್ಲಿದೆ. ಛಂದಸ್ಸಿನ ವಿಧಗಳು ಗಾಯತ್ರಿ ಛಂದಸ್ಸು, ಎಂಟು ಉಚ್ಚಾರಾಂಶಗಳು, ಮೂರು ಶ್ಲೋಕಗಳೊಂದಿಗೆ ರಚಿಸಲ್ಪಟ್ಟಿದ್ದರು. ಉಷ್ಣಿಕ್ ಛಂದಸ್ಸು ಎಂಟು ಮತ್ತು ಎರಡು ಅಕ್ಷರಗಳ ಎರಡು ಶ್ಲೋಕಗಳೊಂದಿಗೆ ಅನುಷ್ಟುಪ್ ಛಂದಸ್ಸು ಎಂಟು ಉಚ್ಚಾರಾಂಶಗಳು ನಾಲ್ಕು ಶ್ಲೋಕಗಳೊಂದಿಗೆ ಬೃಹತಿ ಛಂದಸ್ಸು ಎಂಟರಲ್ಲಿ ಎರಡು ಪದ್ಯಗಳನ್ನು ಹೊಂದಿದ್ದು ನಂತರ ಹನ್ನೆರಡು ಮತ್ತು ಎಂಟು ಉಚ್ಚಾರಾಂಶಗಳು. ಪಂಕ್ತಿ ಛಂದಸ್ಸು ಎಂಟು ಅಕ್ಷರಗಳ ಐದು ಪದಗಳನ್ನು. ತ್ರಿಷ್ಟುಪ್ ಛಂದಸ್ಸು ಹನ್ನೊಂದು ಉಚ್ಚಾರಾಂಶಗಳ ನಾಲ್ಕು ಶ್ಲೋಕಗಳೊಂದಿಗೆ ಜಗತಿ ಛಂದಸ್ಸು. ಪ್ರತಿ ಹನ್ನೆರಡು ಅಕ್ಷರಗಳ ಪ್ರತಿ ನಾಲ್ಕು ಪದ್ಯಗಳು. ಭಾಗ ಒಂದರ ಅಂತ್ಯ. ಇಲ್ಲಿಗೆ ಭಾಗ ಒಂದರ ಮುಕ್ತಾಯವಾಗಿದೆ. ತಮ್ಮ ಪಾಲ್ಗೊಳ್ಳುವಿಕೆಗೆ ಧನ್ಯವಾದಗಳು. ಯಾವುದೇ ಪ್ರಶ್ನೆಗಳು ಅಥವಾ ಸಂದೇಹಗಳಿದ್ದರೆ ದಯವಿಟ್ಟು ಕೆಳಗೆ ತಿಳಿಸಿದಂತಹ ನಮ್ಮ ವಿಳಾಸಕ್ಕೆ ಸಂಪರ್ಕಿಸಿ. ಈಗ ನೀವು ಪಠ್ಯ ಎರಡು ಸನಾತನ ಧರ್ಮ ಪರಿಚಯ ಪ್ರವೇಶಿಸಲು ಶಕ್ತರಾಗಿದ್ದೀರಿ.